ಮೋಸ ಆಗದೆ ಇರಲಿ ಅಂತ ನಾನು ಹೇಳ್ತಾ ಇರುವುದು. ಈ ಎಲುಬಿನ ಹಂದರಕ್ಕೆ ಎಲ್ಲಿಯೇ ಸುಖ ಹೇಳು, ಒಂದು ಹೊಸ ಪ್ರಯೋಗ ನೋಡು ಅಂತ ಹೇಳಿ. ನೀನು ಹೊಸ ಪ್ರಯೋಗ ಅಂತ ಹೇಳಿದ್ರು ಕೂಡ ಅದು ಆಗಬೇಕಲ್ಲ, ಅದಕ್ಕಾಗಿ ದೇಹ ಧಾರಣೆ ಆಗಬೇಕು. ಅದಕ್ಕೆ ನಾನು ಹೇಳಿದಂತೆ ನೀನು ಕೇಳಬೇಕು. ಅದೆಲ್ಲ ಮತ್ತೆ ಹೇಳ್ತೇನೆ, ಮೊದಲು ಸುಖ ಕೊಡು. ಇಲ್ಲಿ ಹೇಳದನ್ನು ಕೇಳು. ಪಂಚಭೂತಾತ್ಮಕವಾದ ಈ ದೃಶ್ಯ ಪ್ರಪಂಚದಲ್ಲಿ ಪಂಚೇಂದ್ರಿಯಗಳಿಂದ ಕೂಡಿದಂತಹ ಶರೀರ ನಮ್ಮದಾಗಬೇಕು. ಅದಕ್ಕೆ ಅದಕ್ಕಾಗಿ ನೀನು ಪಂಚವದನ ಧ್ಯಾನವನ್ನು ಮಾಡಬೇಕು. ಏನು ಪಂಚೇಂದ್ರಿಯಗಳಿಗೆ ಸುಖ ಕೊಡುವ ವಸ್ತು ಈ ಪ್ರಪಂಚದಲ್ಲಿ ಹೆಣ್ಣೆ ಅಂತ ಹೇಳಿದವರು ಯಾರು? ನಾನೇ ಹೇಳ್ತಾ ಇರುವುದು ಅಲ್ಲ, ಮತ್ತೆ ಅಂಗಡಿಯಲ್ಲಿ ಮಾರಲ್ಪಡುವ ಸಾಮಾನ್ಯ ಒಂದು ಚಕ್ಲಿಗೂ ಆ ಯೋಗ್ಯತೆ ಉಂಟು ಭೂಲೋಕದಲ್ಲಿ. ಅದು ಹೇಗೆ? ಈಗ ಪಂಚೇಂದ್ರಿಯಗಳು ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳಲ್ಲಿ. ಅಂಗಡಿಯಲ್ಲಿ ಇರುವ ಚಕ್ಲಿಯನ್ನು ತಗೋ, ಅದು ಉರುಟು ಕಣ್ಣಿಗೆ ಆನಂದವನ್ನು ಉಂಟು ಮಾಡುತ್ತದೆ. ಹಾಗೆ ಚಕ್ಲಿಯನ್ನು ಮೂಸು, ಅದರ ಪರಿಮಳ ಮೂಗಿಗೆ ಆನಂದವನ್ನು ಕೊಡುತ್ತದೆ. ಆಮೇಲೆ ಚಕ್ಲಿಯನ್ನು ಬಾಯಿಗೆ ಹಾಕಿ ಕರು ಕುರು ಎನ್ನುವ ಇಂಪು ಕಿವಿಗೆ ಆಗ್ತದೆ. ಕೇಳುದಕ್ಕಾಯ್ತು. ಅದಿತ್ತ ಅದಿತ್ತ ಹೋದಾಗ ನಾಲಿಗೆಗೆ ರುಚಿ ಕೊಡ್ತದೆ. ಆಮೇಲೆ ಚರ್ಮಕ್ಕೆ ಏನೆನ್ನುವ ಸಮಸ್ಯೆ ಅಲ್ಲ. ಜೋರು ತುರುಕಿ ಆದಾಗ ಚಕ್ಕುಳಿಯ ಮುಳ್ಳಿಂದ ಪರ ಪರ ಯಾತ್ರೆ. ಭಯಂಕರ ಸಂಶೋಧನೆ ಮಾಡ್ತಿದ್ದೆ. ನಿನ್ನ ಈ ಸಂಶೋಧನೆ ಇಲ್ಲಿ ಮಾತ್ರ ಆಗೋದಿಲ್ಲ. ಯಾಕೆ? ನಿನಗೆ ದೇಹ ಧಾರಣೆ ಆಗಬೇಕು ಅಂತಿದ್ರೆ ಪಂಚಭದನ ಧ್ಯಾನವನ್ನು ನೀನು ವಂಚನೆ ಇಲ್ಲದೆ ಮಾಡಬೇಕು. ಯಾವುದು? ಐದು ಬದನೆ ಇಟ್ಕೊಂಡು ಮಂಚಕ್ಕೆ ಬರಬೇಕು. ಪರಮೇಶ್ವರನ ಧ್ಯಾನ ಅದು ಎಷ್ಟು ಸಲ? ಪಂಚ ಕೋಟಿಯ ಸಂಖ್ಯೆ. ನೀನು ಏನ್ ಬೇಕಾದ್ರೆ ಕೋಟಿ ಸುದ್ದಿ ಒಂದು ಮಾತಾಡಬೇಡ. ಭೂಲೋಕದಲ್ಲಿ ಇತ್ತೀಚೆಗೆ ಕೇಳಿ ಕೇಳಿ ಸಾಕಾಗಿರಿ. ಅದಕ್ಕೆ ಅಷ್ಟು ಕೋಟಿ ಬಿಡುಗಡೆ, ಇದಕ್ಕೆ ಇಷ್ಟು ಕೋಟಿ ಬಿಡುಗಡೆ ಅಂತ ಹೇಳಿ. ಬಿಡುಗಡೆ ಆಗುವ ಮೊದಲೇ ನನಗೆ ಬಿಡುಗಡೆಯಾಗಿ ಇಲ್ಲಿ ಬಂದಿದ್ದೇನೆ. ನಾನು ಭೂಲೋಕದಲ್ಲಿ ಆಗುತ್ತಿರುವ ಕೋಟಿಯ ಬಗ್ಗೆ ನಾನು ಹೇಳ್ತಾ ಇಲ್ಲ ಈಗ ಇಲ್ಲಿ. ಮತ್ತೆ ನಾನು ಇಲ್ಲಿ ದೇವಲೋಕದ ಬಗ್ಗೆ ಆಡ್ತಾ ಇದ್ದೇನೆ. ಇಲ್ಲಿ ಬೇರೊಬ್ಬ ಕೋಟಿ ಇದ್ದಾಗ ಕೋಟಿ ಸಂಖ್ಯೆಯಲ್ಲಿ ನೀನು ಉಚ್ಚರಿಸಬೇಕು. ಹೌದಾ? ಹೇಗೆ ಗೊತ್ತೇ? ಹೇಗೆ? ಓಂ ನಮ ಶಿವಾಯ ಎಂಬಂತ ಪಂಚಾಕ್ಷರಿ ಮಂತ್ರವನ್ನು ನೀನು ಪಂಚಕೋಟಿಯ ಸಂಖ್ಯೆ ವಂಚನೆ ಇಲ್ಲದೆ ಮಾಡಿದೆ ಅಂತಾದ್ರೆ ದೇಹ ಧಾರಣೆ ಆಗುತ್ತದೆ. ಅದೆಲ್ಲ ತುಂಬಾ ತಡ ಆಗ್ತದಲ್ಲ. 5 ಕೋಟಿ ಹೇಳ್ತಾ ಹೋದ್ರೆ 5 ಕೋಟಿ ಅಂತೇಳಿ ಒಂದು ಸಣ್ಣ ಚೀಟಿಯಲ್ಲಿ ಬರ್ಕೊಟ್ರೆ ಸಾಕು. ಚೆಕ್ ಅದಾಗೋದಿಲ್ಲ. 5 ಕೋಟಿ ಅಂತ ಹೇಳಿ ಸಣ್ಣ ಚೀಟಿಯಲ್ಲಿ ಬರ್ಕೊಡ್ತೇನೆ ನಾನು. ಅದಾಗೋದಿಲ್ಲ. ಚೆಕ್ ಅದೇ ನಾನು ಆಗ್ತೇ. ಚೆಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದೇ ತುಂಬಾ ತಡ ಆಗ್ತದೆ. ನಾನು ಹೇಳಿದ ಹಾಗೆ ಕೇಳ್ತೀಯ ನೀನು? ಆದ್ರೆ ಹೇಗೆ? ಓ ಇಲ್ಲಿ ಪದ್ಮಾಸನ ಬೈದು ಕುಳಿತುಕೋ. ಪದ್ಮಾಸನ ಹೇಗೆ? ನೀನೊಮ್ಮೆ ಕೂತು ತೋರಿಸು. ಎಡಗಾಲನ್ನು ಬಲತೊಡೆಯ ಮೇಲೂ, ಬಲಗಾಲನ್ನು ಎಡತೊಡೆಯ ಮೇಲೂ ಇಟ್ಟು ಕೂತುಕೊಳ್ಬೇಕು. ಹಾಗಾದ್ರೆ ಹಾಗೆ ಬಂದ್ರೆ ಸರಿ ಆಗ್ತದೆ. ಸರಿ ಆಗ್ತದೆ. ಯಾಕೆ ಅಲ್ಲ? ನನ್ನ ಕಾಲ ಮೇಲೆ ನೀನಿಟ್ಟು, ನನ್ನ ತೊಡೆ ಮೇಲೆ ನಾನು ಇಟ್ಟುಕೊಳ್ಳಿ. ಯಾವ ಸುಖಕ್ಕೆ ನೋಡು, ನಿನಗೆ ಕರ್ಮಕ್ಕೆ ಸುಖ ಉಂಟಾ ಇಲ್ವ ಅಂತ ಮತ್ತೆ ಹೇಳಬೇಕು ನೀನು. ಈಗ ಪ್ರಯತ್ನ ಪಟ್ರೆ ಫಲ ಸಿಗುತ್ತದೆ, ಸಾಧಿಸಿದ್ರೆ ಸಫಲವನ್ನಾದ್ರೂ ನುಂಗಬಹುದು. ಸಾಧಿಸಿದ್ರೆ ಸುಫಲ ನುಂಗಬಹುದು. ನಾನು ಹೇಳಿದ ಹಾಗೆ ಕೇಳು. ಪ್ರಯತ್ನ ಬಾ. ಆಯ್ತು. ಪ್ರಯತ್ನ ಪಟ್ಟು ಕೂತ್ಕೋ. ಆಯ್ತು. ನೀನು ಎಂತದ್ದು ಇದು? ಈಗ ಕೂತ್ಕೊಳ್ಳುವ ಕ್ರಮ, ಎಡಗಾಲನ್ನು ಬಲತೊಡೆಯ ಮೇಲೆ, ಬಲಗಾಲನ್ನು ಎಡತೊಡೆಯ ಮೇಲೆ ಇಟ್ಟು ಕೂತ್ಕೊಳ್ಳು. ಕೈ ಮುಗಿಯಬೇಕು. ಆಯ್ತು. ಕಣ್ಣು ಮುಚ್ಚಬೇಕು. ಮೋಸ ಮಾಡ್ತೀಯಲ್ಲಿ ಹೇಳಿದ್ರೆ ಈಗ ಮತ್ತೆ ಹಾಗಲ್ಲ. ನಾನು ಹೇಳಿದ ಹಾಗೆ ಕೇಳುವುದನ್ನು ನೀನು ಪ್ರಯತ್ನ ಪಡಬೇಕು. ಹೇಗೆ? ಓಂ ನಮ ಶಿವಾಯ. ಓಂ ನಮಃ ಶಿವಾಯ. ಹಾಗಲ್ಲ. ಓಂ ನಮ ಶಿವಾಯ. ಓಂ ಮುಂಜಿರಿಗೆ ಬಿದ್ದು ಸಾಯ. ಇದಾಗ್ಲಿಲ್ಲ. ಓಂ ನಮ ಶಿವಾಯ. ವರ ನನ ತೂಲಾಯ. ಅರ್ಥ ಆಗೋದಿಲ್ಲ. ಬಿಡಿ ಬಿಡಿಯಾಗಿ ಹೇಳಿಕೊಡ್ತೇನೆ ನಿನಗೆ. ನೀನೊಮ್ಮೆ ಬಿಡಿ ಆಗಿ ಹೇಳು. ಬಿಡಿ ಬಿಡಿಯಾಗಿ ಹೇಳಿಕೊಡುವುದು. ಬಿಡಿ ಬಿಡಿ ಮಾಡಬೇಡ. ಓಂ ಓಂ ನಮಃ ನಮಃ ಶಿವಾಯ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಸಾಕಾಗುವುದಿಲ್ಲ, ಪೂರ ಬರಬೇಕದು. ಮತ್ತೆ ಪ್ರಾರಂಭಿಸು. 5 ಕೋಟಿ 5 ಕೋಟಿ ಸಾಕಬೇಕು. 5 ಕೋಟಿ ನನಗಿಂತಲೂ ಹೆಚ್ಚು ನಿಲ್ಲಿ ಆಸೆ ಉಂಟು. 5 ಕೋಟಿ ಹೇಳು. ಓಂ ನಮ ಶಿವಾಯ. ಓಂ ನಮ ಶಿವಾಯ.